ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಖಾಲಿ ಹೊಟ್ಟೆಯಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿಂದರೆ ಒಳ್ಳೆಯದು ಆದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಯಾವತ್ತಿಗೂ ಕೂಡ ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು ಅಥವಾ ಕುಡಿಬಾರ್ದು ಇದು ಖಾಲಿ ಹೊಟ್ಟೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಥರ ಏನೂ ಅಲ್ಲ ನಮ್ಮ ಊಟ ಆಗಿ ಅಥವಾ ನಾವು ತಿಂಡಿ ತಿಂದು ತುಂಬ ಹೊತ್ತು ಆದರೆ ಇವಾಗ ನಾರ್ಮಲ್ ಆಗಿ ಹೇಳೋದಂದರೆ ಡೈಜೆಷನ್ಗೆ ಒಂದು 4 hours ಬೇಕಾಗುತ್ತೆ ಅಂತ ಇಟ್ಕೊಂಡ್ರೆ ಆವಾಗ ಕೂಡ ನಮ್ಮ ಹೊಟ್ಟೆ ಖಾಲಿ ತರನೇ ಇರುತ್ತೆ ಸೊ ಕೆಲವೊಂದು ಫುಡ್ಗಳನ್ನು ಖಾಲಿ ಹೊಟ್ಟೆಲಿ ತಗೊಳ್ಬಾರ್ದು ಅದರಿಂದಾಗಿ ನಮಗೆ ದೇಹಕ್ಕೆ ತುಂಬ ಪ್ರಾಬ್ಲಮ್ಸ್ಗಳು ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯ ಆಹಾರಗಳನ್ನು ನಾವು ಖಾಲಿ ಹೊಟ್ಟೆಲಿ ತಿನ್ನಬಾರ್ದು ಅಥವಾ ಕುಡಿಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದಾಗಿ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಮೊದಲನೇದಂತ ಹೇಳಿದರೆ ತುಂಬ ಖಾರವಾದ ಪದಾರ್ಥ ಅಥವಾ ತುಂಬ ಸ್ಪೈಸಿ ಫುಡ್ ತುಂಬ ಖಾರವಾದ ಪದಾರ್ಥಗಳನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು ಇದರಿಂದ ಹೊಟ್ಟೆ ಉರಿ ಎದೆ ಉರಿ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಇನ್ನು ಎರಡನೇದಂತ ಹೇಳಿದರೆ ಸಕ್ಕರೆಯಿಂದ ಮಾಡಿರುವಂತಹ ಸಿಹಿ ತಿಂಡಿಗಳು ಅಥವಾ ಏನು ಕೂಲ್ ಡ್ರಿಂಕ್ಸ್ಗಳು ಈ ಥರದ್ದೆಲ್ಲ ಸಕ್ಕರೆಯಿಂದ ಮಾಡಿರುವಂತಹ ಸಿಹಿ ತಿನಿಸುಗಳನ್ನು ಅಥವಾ ಕೂಲ್ ಡ್ರಿಂಕ್ಸ್ಗಳನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಅಥವಾ ಕುಡಿದಾಗ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಥವಾ ಜೀರ್ಣಾಂಗ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಇದನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನು ಮೂರನೇದಂತ ಹೇಳಿದರೆ ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಸಿಟ್ರಿಕ್ ಆ್ಯಸಿಡ್ ಸ್ವಲ್ಪ ಜಾಸ್ತಿ ಇರುವಂತಹ ಫುಡ್ ಫಾರ್ ಎಕ್ಸಾಂಪಲ್ ತೊಗೊಳ್ಬೇಕಂತ ಹೇಳಿದ್ರೆ ಕಿತ್ತಳೆ ಹಣ್ಣು ಮೋಸಂಬಿ ಇದೆಲ್ಲ ಈ ಹಣ್ಣುಗಳೆಲ್ಲ ದೇಹಕ್ಕೆ ಒಳ್ಳೆಯದು ಆದರೆ ಇವುಗಳನ್ನು ಖಾಲಿ ಹೊಟ್ಟೆಲಿ ನಾವು ತಿಂದಾಗ ಏನಾಗುತ್ತೆ ಅಂದರೆ ಆಸಿಡಿಟಿ ಥರ ಆಗ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬರಬಹುದು ಆದ್ದರಿಂದ ಇವುಗಳನ್ನು ಆದಷ್ಟು ಊಟ ಆದ ಮೇಲೆ ಅಥವಾ ತಿಂಡಿ ತಿಂದ ಮೇಲೆ ತೊಗೊಳ್ಳೋದು ಒಳ್ಳೆಯದು ಇನ್ನು ನಾಲ್ಕನೇದಂತ ಹೇಳಿದರೆ ಚಾಕ್ಲೇಟ್ ಚಾಕ್ಲೇಟ್ ಕೂಡ ಹಾಗೆ ಇದರಲ್ಲಿ ಸಕ್ಕರೆ ಅಂಶನೂ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಬಾರ್ದು ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಹೊಟ್ಟೆ ನೋವೆಲ್ಲ ಬರುವಂತಹ ಚಾನ್ಸಸ್ ಹೊಟ್ಟೆ ಹುಳ ಎಲ್ಲ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇನ್ನು ಐದನೇದು ಬಾಳೆಹಣ್ಣು ಬಾಳೆಹಣ್ಣು ದೇಹಕ್ಕೆ ತುಂಬ ಶಕ್ತಿಯನ್ನು ಕೊಡುವಂತಹ ಒಂದು ಹಣ್ಣಂತ ಹೇಳ್ತೀವಿ ಕರೆಕ್ಟ್ ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ದೇಹಕ್ಕೆ ಇದನ್ನು ಆದಷ್ಟು ಊಟ ಆದ ನಂತರದಲ್ಲಿ ತಿಂದಾಗ ಇದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಇನ್ನು ಆರನೇದಂತ ಹೇಳಿದರೆ ಬೇಕ್ ಮಾಡಿರುವಂತಹ ಐಟಮ್ಸ್ಗಳು ಫಾರ್ ಎಕ್ಸಾಂಪಲ್ ಬ್ರೆಡ್ ಇರಬಹುದು ಇಲ್ಲ ಬನ್ ಕುಕ್ಕೀಸ್ ಈ ಥರ ಎಲ್ಲ ಇರುತ್ತಲ್ಲ ಇವುಗಳನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಈಸ್ಟ್ ಎಲ್ಲ ಹಾಕಿರೋದ್ರಿಂದ ಇದರಿಂದಾಗಿ ನಮಗೆ ಗ್ಯಾಸ್ಟಿಕ್ ಎದೆ ಉರಿ ಸಮಸ್ಯೆಗಳೆಲ್ಲ ಬರಬಹುದು ಇನ್ನು ಏಳನೇದಂತ ಹೇಳಿದರೆ ಟೊಮ್ಯಾಟೊ ಟೊಮ್ಯಾಟೊ ಕೂಡ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದಾಗ ಇದರಿಂದಾಗಿ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎದೆ ಉರಿ ಹೊಟ್ಟೆ ಉಬ್ಬರ ಎಲ್ಲ ಕೂಡ ಸ್ಟಾರ್ಟ್ ಆಗಬಹುದು ಹುಳಿ ತೆಗು ಬರೋಕ್ಕೆ ಕೂಡ ಸ್ಟಾರ್ಟ್ ಆಗಬಹುದು ಅದರಿಂದಾಗಿ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದನ್ನು ಆದಷ್ಟು ನಿಲ್ಲಿಸಬೇಕು ಇನ್ನು ಎಂಟನೇದು ಕುಕುಂಬರ್ ಅಥವಾ ಸೌತೆಕಾಯಿ ನಾವು ಸೌತೆಕಾಯಿ ನಾರ್ಮಲಿ ತಿಂತೀವಿ ಆದರೆ ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ತಿನ್ನೋದು ನಮ್ಮ ದೇಹದ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಬೇರೆ ಟೈಮಲ್ಲಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಬೋದು ಇನ್ನು ಒಂಬತ್ತನೇದಂತ ಹೇಳಿದರೆ ಮಸಾಲೆ ಪದಾರ್ಥಗಳು ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ನುವ ಅಭ್ಯಾಸವನ್ನು ಇಟ್ಕೊಳ್ಬಾರ್ದು ಯಾವತ್ತೂ ಕೂಡ ಯಾಕಂದರೆ ಮಸಾಲೆ ಪದಾರ್ಥಗಳೆಲ್ಲ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅವು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಏನಿದೆ ಅದರ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತೆ ತುಂಬ ಹಾನಿ ಕೂಡ ಆಗುತ್ತೆ ಆದ್ದರಿಂದಾಗಿ ಖಾಲಿ ಹೊಟ್ಟೆಯಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಇನ್ನು ಹದಿನೈದಂತ ಹೇಳಿದರೆ ಆಲ್ಕೋಹಾಲ್ ಆಲ್ಕೋಹಾಲ್ ಯಾವ ಟೈಮಲ್ಲಿ ತೊಗೊಂಡ್ರೂ ಕೂಡ ಒಳ್ಳೆಯದಲ್ಲ ಇದು ನಮ್ಮ ದೇಹಕ್ಕೆ ಕೆಟ್ಟ ಪರಿಣಾಮನೇ ಜಾಸ್ತಿ ಕೊಡುವಂಥದ್ದು ಅದರಲ್ಲೂ ಖಾಲಿ ಹೊಟ್ಟೆಲ್ಲಂತೂ ಅಪ್ಪಿತಪ್ಪಿ ಕೂಡ ತಗೊಳ್ಬಾರ್ದು ಇದರಿಂದಾಗಿ ಕೂಡ ನಮಗೆ ದೇಹಕ್ಕೆ ತುಂಬಾ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರಬಹುದು ಇನ್ನು ಲಾಸ್ಟ್ ಒನ್ ಬಟ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಮೆಡಿಸಿನ್ಸ್ಗಳು ಟ್ಯಾಬ್ಲೆಟ್ಸ್ ಇರ್ಬೋದು ಸಿರಪ್ ಇರ್ಬೋದು ಇವುಗಳನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬಾರ್ದು ಆದರೆ ಎಕ್ಸೆಪ್ಟ್ ಕೆಲವೊಂದು ಮೆಡಿಸಿನ್ಗಳು ಯಾಕಂದರೆ ಕೆಲವೊಂದು ಇವಾಗ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಿದ್ದು ಅಥವಾ ಇನ್ನು ಕೆಲವುದು ಖಾಲಿ ಹೊಟ್ಟೆಯಲ್ಲೇ ತೊಗೊಳೋಕ್ಕಂತಲೇ ಇರುತ್ತೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳಿ ಅಂತಲೇ ಸಜೆಸ್ಟ್ ಮಾಡಿರ್ತಾರೆ ಡಾಕ್ಟರ್ ಅಂತಹ ಮೆಡಿಸಿನ್ಗಳನ್ನು ತೊಗೊಳ್ಬಹುದು ಅವುಗಳನ್ನು ಬಿಟ್ಟು ಬೇರೆ ಯಾವುದೇ ಇದ್ದರೂ ಕೂಡ
ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ಏನಾದರೂ ಊಟ ಆದಮೇಲೆ ಅಥವಾ ತಿಂದ ಮೇಲೇ ಹೊಟ್ಟೆಯಲ್ಲಿ ಬೇರೆ ಆಹಾರ ಪದಾರ್ಥ ಇರುವಾಗಲೇ ಮೆಡಿಸಿನ್ಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು, ಸಿರಪ್ಗಳನ್ನು ತಗೊಳ್ಬೇಕು. ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.